ಅರವಿಂದ ಫೋನ್ ಮಾಡ್ತಿದ್ದಾಳಲ್ಲ, ಮನೆ ಕರೆಯಕ್ಕೆ ಫೋನ್ ಮಾಡ್ತಿದ್ದಾಳೆ. ಹೋದ್ರೆ ಖಂಡಿತ ಸಿಗಾಕೋತೀನಿ. ಹೇಳಿ ಮಹಾರಾಣಿ. ಏನ್ರಿ, ಎಲ್ಲಿದ್ದೀರಾ? ಇನ್ನೆಲ್ಲಿರ್ಲಿ ಮಹಾರಾಣಿ, ಕೋರ್ಟಲ್ಲಿದ್ದೀನಿ. ಹೇಳು. ಅದೇ ರೀ, ಇವತ್ತು ಆರ್ಯ ಅನ್ನೋ ಜಾತಕಗಳನ್ನ ನೋಡಿ ನಿಶ್ಚಿತಾರ್ಥಕ್ಕೋಸ್ಕರ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅಂತ ನಿನ್ನೆ ಹೇಳಿದ್ನಲ್ಲ, ಮತ್ತೆ ನೀವು ಬರಲೇ ಇಲ್ಲ. ನಿಜ ಮಹಾರಾಣಿ, ಆದ್ರೆ ಬರಕ್ಕಾಗ್ಲಿಲ್ಲ. ನನಗೋಸ್ಕರ ವೆಯ್ಟ್ ಮಾಡಬೇಡಿ, ಮುಹೂರ್ತ ಫಿಕ್ಸ್ ಮಾಡಿ. ನಾನು ನಿಶ್ಚಿತಾರ್ಥಕ್ಕೆ ಖಂಡಿತ ಇರ್ತೀನಿ. ಹ್ಞೂ, ಸರಿನಾ? ಹಾಂ ಮಹಾರಾಣಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ರೀ. ಇನ್ನೂ ಎಷ್ಟು ದಿನ ಹೀಗೆ ನಾಟಕ ಮಾಡಬೇಕು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಏನಾಯ್ತಮ್ಮ, ಅವ್ರಿಗೆ ಬರೋದಕ್ಕೆ ಆಗಲ್ವಂತೆ ಅಜ್ಜಿ. ಆದ್ರೆ ನಿಶ್ಚಿತಾರ್ಥಕ್ಕೆ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ನಾನು ಈ ಮನೆಗೆ ಬಂದಾಗಿಂದನೂ ನಿಮ್ಮನೆಯವ್ರನ್ನಂತೂ ನೋಡೇ ಇಲ್ಲ. ಕೊನೆ ಪಕ್ಷ ಇವತ್ತಾದ್ರೂ ನೋಡ್ಬೇಕು ಅಂತ ಅನ್ಕೊಂಡೆ, ಅದು ಆಗ್ಲಿಲ್ಲ. ಏನಮ್ಮ ನೀನ್ ಹೇಳೋದು, ಕೃಷ್ಣ ಅವ್ರನ್ನ ನೀನ್ ಇಲ್ಲಿವರೆಗೂ ನೋಡೇ ಇಲ್ವಾ? ಅದೇ ಅಲ್ವಾಪ್ಪ ನಾನು ಹೇಳ್ತಿರೋದು. ಅರವಿಂದ ಅವ್ರೆ, ನಿಮ್ ಮನೆಯವ್ರ ಫೋಟೋ ಆದ್ರೂ ತೋರಿಸಿ ನೋಡ್ತೀನಿ. ಬಿಡು ಪದ್ಮಾವತಿ, ನಮ್ಮವ್ರನ್ನ ಈ ರೀತಿ ತೋರಿಸೋದಕ್ಕಿಂತ ನಾನೇ ಹತ್ರ ಇದ್ದು ನಿನ್ಗೆ ಪರಿಚಯ ಮಾಡಿಸ್ತೀನಿ. ಆಗ್ಲೆ ಅವ್ರಿಗೆ ಕೂಡ ಸಂತೋಷ ಆಗೋದು. ಹಾಗೆ ಆಗ್ಲಿ. ಇನ್ ಎರಡು ದಿವಸದಲ್ಲಿ ನಿಶ್ಚಿತಾರ್ಥ ಅಂದ್ರೆ ನಿಮ್ಗೇನು ತೊಂದರೆ ಇಲ್ಲ ತಾನೆ? ಆತರ ಏನೂ ಇಲ್ಲ, ಖಂಡಿತ ಮಾಡೋಣ. ಮಾಡೋದು ಅಂದ್ರೆ ಯಾವ್ದೋ ಗತಿ ಇಲ್ದಿರೋರ್ ತರ ಎರಡ್ ಬಾಳೆಹಣ್ಣು, ಎರಡ್ ವೀಳ್ಯದೆಲೆ, ಒಂದ್ ಮಳ ಮಲ್ಲಿಗೆ ಹೂವು, ಬಂದವ್ರಿಗೆ ಗಂಜಿ ಕುಡ್ಸೋದಲ್ಲ. ನಮ್ಗಂತ ಒಂದ್ ಸ್ಟೇಟಸ್ ಇದೆ, ಅದಕ್ ತಕ್ಕ ಹಾಗೆ ಗ್ರ್ಯಾಂಡ್ ಆಗಿ ರಿಚ್ ಆಗಿ ನಡಿಬೇಕು. ನನ್ನ ಒಬ್ಬೇ ಒಬ್ಬ ಮಗನ್ ಮದ್ವೆನ ಶ್ರೀಮಂತ್ರ ಮನೆ ಹುಡುಗಿ ಕೊಟ್ಟು ತುಂಬಾ ಅದ್ಧೂರಿಯಾಗಿ ನಾಲ್ಕು ತಲೆಮಾರು ಮಾತಾಡ್ಕೊಳ್ಳೋ ಹಾಗೆ ಮಾಡ್ಬೇಕು ಅಂತಿದ್ದೆ. ನನ್ನ ಕರ್ಮಕ್ಕೆ ನೀವ್ ಸಿಕ್ಕಿದ್ದೀರಾ.